ದಿನದ ವಿದ್ಯಮಾನಗಳ ಪ್ರಚಲಿತ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಚರ್ಚೆ ಮಾಡಲಿಕ್ಕೆ ಇರುವಂತ ಈ ಒಂದು ಸಂವಾದ ಯಕ್ಷ ಪ್ರಶ್ನೆ ಎಸ್ ಇದು ಬಹುಶಃ ನಿಮಗೆ ಈ ಒಂದು ಕಾರ್ಯಕ್ರಮ ಏನು ಆಗಿರಬಹುದು ಅಂತ ಅಂದಾಜಾಗಿರಬಹುದು ಅದು ಯಕ್ಷಗಾನ ಅನ್ನುವಂಥ ಒಂದು ಕಲೆಯ ಬಗ್ಗೆ ನಾವು ಕರಾವಳಿಗರು ಎಲ್ಲಿ ಹೋದರೂ ಕೂಡ ಬಹಳ ಗೌರವದಿಂದ ಹೇಳ್ಕೊಳ್ತೇವೆ ಬದ ಎದೆ ತಟ್ಟಿ ಹೇಳ್ಕೊಳ್ತೇವೆ ಅದು ನಮ್ಮ ಕಲೆ ಅದು ನಮ್ಮ ಜನಪದೀಯ ಕಲೆ ಅಂತ ಯಾಕಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಜನಪದೀಯ ಹಿನ್ನೆಲೆ ಇದ್ದರೂ ಕೂಡ ಒಂದು ಶಾಸ್ತ್ರೀಯವಾದಂಥ ಮಾನದಂಡ ಮತ್ತು ಅಬದ್ಧತೆ ಇರುವಂಥ ಒಂದು ಕಲೆ ಕೂಡ ಹೌದು ಜೊತೆ ಜೊತೆಗೆ ಬಹಳ ಮುಖ್ಯವಾಗಿ ಪರಂಪರಾಗತವಾಗಿ ಇದು ಬಂದಿರುವಂಥ ಒಂದು ಕಲೆ ಅಂತ ಅನ್ನುವಂಥದ್ದು ಮತ್ತೊಂದು ಹೆಮ್ಮೆ ಇನ್ನೊಂದು ರೀತಿಯಲ್ಲಿ ಶಾಸ್ತ್ರೀಯವಾದಂಥ ಕಲೆ ಮತ್ತು ಒಂದು ಪರಿಶುದ್ಧವಾದಂಥ ಕಲೆ ಯಕ್ಷಗಾನದಲ್ಲಿ ಯಾವುದೇ ಅಲ್ಲ ಸಲ್ಲದ್ದು ನೀವು ಮಾಡಿದರೆ ಅದು ಭಾಗವತಿಕೆಯ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಸಂಗೀತದ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಮಾತಿನಲ್ಲಿ ಆಗಿರ್ಬೋದು ಎಲ್ಲೋ ಒಂದು ಮಾತಿನಲ್ಲಿ ಬೇರೆ ಭಾಷೆಗಳು ಅಥವಾ ಕನ್ನಡ ಮಾತನಾಡುವ ಸಂದರ್ಭದಲ್ಲಿ ಇಂಗ್ಲಿಷ್ ಭಾಷೆ ಬಂದರೂ ಕೂಡ ದೊಡ್ಡ ವಿವಾದವೇ ಆಗಿಬಿಡ್ತದೆ ಸೊ ಇಲ್ಲಿ ಸಂಗೀತದಿಂದ ಹಿಡಿದು ವೇಷಭೂಷಣದಿಂದ ಹಿಡಿದು ಮಾತುಗಳು ಸಂಭಾಷಣೆಗಳವರೆಗೂ ಕೂಡ ಬಹಳ ಪರಿಶುದ್ಧವಾದಂಥ ಒಂದು ಸಾಂಸ್ಕೃತಿಕವಾದಂಥ ಪರಂಪರೆ ನಮ್ಮ ತುಳುನಾಡದ್ದು ಅಥವಾ ಕರಾವಳಿಗರದ್ದು ಅಂತ ಅನ್ನುವಂಥ ಹೆಗ್ಗಳಿಕೆ ಪಡೆದುಕೊಳ್ಳುವಂತ ಕಲೆ ಹಾಗಾಗಿ ಒಂದಷ್ಟು ವಿವಾದಗಳು ನಡೀತಾ ಇರ್ತದೆ ಇದೀಗ ಬಂದಿರುವಂತ ವಿವಾದ ಏನಂತ ಹೇಳಿದ್ರೆ ಬಹುಶಃ ಈ ದೃಶ್ಯವನ್ನ ನೀವು ನೋಡಿದ್ರೆ ಗೊತ್ತಾದೀತು ಈ ಒಂದು ಒಂದು ಯಕ್ಷ ನಾಟ್ಯ ಅಭಿನಯ ನಡೆಯುವಂತ ಸಂದರ್ಭದಲ್ಲಿ ಆದಂತ ಒಂದು ಸನ್ನಿವೇಶ ಈ ಸನ್ನಿವೇಶ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೆಡೆ ಕೂಡ ಹರಿದಾಡ್ತಾ ಇದೆ ಈ ಬಗೆಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಇಲ್ಲಿ ಕಲಾವಿದರುಗಳು ಪರಸ್ಪರ ಇಲ್ಲಿ ಚುಂಬನದ ದೃಶ್ಯವನ್ನು ಕೊಟ್ಟಿದ್ದಾರೆ ಅಥವಾ ಮುತ್ತು ಕೊಟ್ಟಿದ್ದಾರೆ ಅಂತ ಅನ್ನುವಂಥ ಕೆಲವೊಂದು ದೃಶ್ಯಗಳನ್ನೆಲ್ಲ ನಾವು ನೋಡುವಾಗ ಆ ರೀತಿಯಾದ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇರುವಂಥ ಅದು ಈಗ ಚರ್ಚೆಗೆ ಗ್ರಾಸವಾಗಿದೆ ಆಗಿದರೆ ಹೌದೇ ಇದು ಯಾಕೆ ಈ ರೀತಿಯಾದಂಥ ಅವಕಾಶಗಳು ಯಕ್ಷಗಾನದಲ್ಲಿ ಇವೆಯೇ ಅಂತ ಅನ್ನುವಂಥ ಒಂದು ಚರ್ಚೆ ಈಗ ಎಲ್ಲೆಡೆ ಕೂಡ ನಡೆದಿರುವಂಥದ್ದು ಈಗ ಈ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕಾಗಿ ನನ್ನ ಜೊತೆಗೆ ಯಕ್ಷಗಾನದ ಹಿರಿಯ ಕಲಾವಿದರು ಜೊತೆಗೆ ತುಳು ಅಕಾಡೆಮಿಯ ಮಾಜಿ ಸದಸ್ಯರು ಯಕ್ಷಗಾನ ಅಕಾಡೆಮಿ ಮಾಜಿ ಸದಸ್ಯರು ಯಕ್ಷಾಂಗನ ಅನ್ನುವ ಒಂದು ಒಂದು ತಂಡ ಇದೆ ಮಂಗಳೂರಲ್ಲಿ ಅದರ ಕಾರ್ಯಾಧ್ಯಕ್ಷರು ಕೂಡ ಹೌದು ಜೊತೆ ಜೊತೆಗೆ ಹೇಳಬೇಕಿದ್ರೆ ವಿವಿಧ ಸಂಘ ಸಂಸ್ಥೆಗಳು ತೊಡಗಿಸಿಕೊಂಡಿರುವವರು ಜಾನಪದ ವಿದ್ವಾಂಸರು ಕೂಡ ಹೌದು ಪ್ರಾಧ್ಯಾಪಕರು ಕೂಡ ಹೌದು ಬಹಳ ಮುಖ್ಯವಾಗಿ ಮಾಧ್ಯಮದಲ್ಲೂ ಕೂಡ ಕೆಲಸ ಮಾಡ್ತಾ ಇರುವವರು ನಿರೂಪಕರು ಕೂಡ ಹೌದು ಭಾಸ್ಕರ್ ರೈ ಕುಕ್ಕುವಳ್ಳಿ ಅವರಿದ್ದಾರೆ ನಮ್ಮ ಜೊತೆಗೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ದೃಶ್ಯ ನೋಡಿದ್ರಿ ತಮ್ಮ ಗಮನಕ್ಕೆ ಬಂದಿದೆ ಏನು ಹೇಳ್ತೀರಿ ಸರ್ ಈಗ ಅಂಥದ್ದೊಂದು ನಡೆದದ್ದು ಹೌದಂತ ಆದರೆ ಖಂಡಿತ ಅದಕ್ಕೆ ನನ್ನ ಬೆಂಬಲ ಇಲ್ಲ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಆರಾಧನೆ ಕಲೆ ಅದರ ಬಗ್ಗೆ ತುಂಬ ಪ್ರೀತಿ ಗೌರವ ಇರುವಂತಹ ಒಂದು ವಾತಾವರಣದಲ್ಲಿ ಬೆಳೆದು ಬಂದವರು ನಾವು ನಿನ್ನೆಯಿಂದ ಇದೊಂದು ನೀವು ಹೇಳಿದ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬರ್ತಾ ಇರುವಂತಹ ಒಂದು ದೃಶ್ಯ ಅಂಥದ್ದು ಅದು ನಡೆದಿದ್ದರೆ ಅದು ಆಕ್ಷೇಪಾರ್ಹವಾದದ್ದೇ ಹೌದು ಆದರೆ ನಮಗೆ ಮಾಧ್ಯಮಗಳಲ್ಲಿ ಬರುವಂತಹ ಯಾವುದೇ ಒಂದು ವಿಷಯ ಆಗಲಿ ಅಥವಾ ಒಂದು ಚಿತ್ರ ಆಗಲಿ ಒಂದು ಫೋಟೋ ಆಗಲಿ ಇತ್ಯಾದಿಗಳೆಲ್ಲ ಪೂರ್ತಿ ಅದು ಸರಿಯಾದದ್ದು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಸ್ಪಷ್ಟವಾದದ್ದು ಅಂತ ಹೇಳಲಿಕ್ಕೆ ಬರುವುದಿಲ್ಲ ಯಾಕಂದರೆ ಇವತ್ತು ಮಾಧ್ಯಮಗಳು ಕೌಶಲ್ಯಗಳು ಬೇರೆ ಬೇರೆ ರೀತಿಯಲ್ಲಿ ಬೆಳೆದಿವೆ ಆ ರಂಗಸ್ಥಳದಲ್ಲಿ ಅದು ಏನು ನಡೆದಿದೆ ಎನ್ನುವುದು ಬಹಳ ಮುಖ್ಯ ಆಗುತ್ತದೆ ಮೊದಲಿಗೆ ನನ್ನ ಆಕ್ಷೇಪ ಇರುವಂಥದ್ದು ಇಂಥ ಒಂದು ವಿದ್ಯಮಾನ ನಡೆದಿರಲಿ ಅಥವಾ ನಡೆಯದೇ ಇರಲಿ ಅದನ್ನು ತತ್ಕ್ಷಣಕ್ಕೆ ತೆಗೆದು ಜಾಲತಾಣಗಳಿಗೆ ಹಾಕಿದಂತಹ ಒಂದು ಮನಸ್ಥಿತಿ ಉಂಟಲ್ಲ ಅದನ್ನು ನಾನು ವಿರೋಧಿಸ್ತೇನೆ ಯಾಕಂದರೆ ನಿಜವಾಗಿ ಯಕ್ಷಗಾನದ ಮೇಲೆ ಗೌರವ ಇರುವವರು ಇದನ್ನು ಹೀಗೆ ಬಹುಮಾಧ್ಯಮಗಳಲ್ಲಿ ಹರಿಯಲಿಕ್ಕೆ ಬಿಡ್ತಾ ಇರಲಿಲ್ಲ ಒಂದು ಇನ್ನೊಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಪ್ರಯೋಗಗಳು ಆಗಿದ್ದಾವೆ ಪರಂಪರೆಯಿಂದ ಬಂದಂತಹ ಒಂದು ಟ್ರೆಡಿಷನ್ ಕಲೆ ಯಾವುದು ನಾವು ಹೇಳ್ತೇವೆ ಪಾರಂಪರಿಕವಾದಂಥ ಕಲೆ ಅಂತ ಉಂಟು ಯಕ್ಷಗಾನ ಅದಕ್ಕೆ ಬಹಳ ಸುದೀರ್ಘವಾದ ಇತಿಹಾಸ ಉಂಟು 400-500 ವರ್ಷಗಳ ಇತಿಹಾಸ ಉಂಟು ಹಾಗೆ ನಡ್ಕೊಂಡು ಬಂದಿರುವಾಗ ಅದರಲ್ಲಿ ಕಾಲಕಾಲಕ್ಕೆ ಪರಿಷ್ಕಾರಗಳಾಗಿವೆ ಶಿವರಾಮ ಕಾರಂತರಂತವರು ಕೂಡ ಬ್ಯಾಲೆಗಳನ್ನು ಪ್ರದರ್ಶನ ಮಾಡಿದ್ದಾರೆ ಆದರೆ ಇತ್ತೀಚೆಗೆ ಬೆಳೆದು ಬಂದದ್ದು ಈಗ ನಾವು ನೋಡಿದಂಥ ಈ ಒಂದು ಪ್ರಸಂಗ ಉಂಟಲ್ಲ ಅದು ನೇರವಾಗಿ ಯಕ್ಷಗಾನದ ಒಂದು ಪಠ್ಯ ಪ್ರಬಂಧ ಅಲ್ಲ ಒಂದು ಪ್ರದರ್ಶನ ಅಲ್ಲ ಅದು ಇತ್ತೀಚಿನ ಕೆಲವು ಪ್ರಯೋಗಗಳಲ್ಲಿ ಒಂದು ಈಗ ಗಾನ ವೈಭವ ನಾಟ್ಯ ವೈಭವ ಅಂತ ಒಂದು ಶುರುವಾಗಿದೆ ಅಂದ್ರೆ ಹೊಸ ತಲೆಮಾರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಮಾಡುವಂತಹ ಕೆಲಸಗಳು ಆದರೂ ಕೂಡ ಯಕ್ಷಗಾನದ ಸಾಂಪ್ರದಾಯಿಕವಾದಂತಹ ಚೌಕಟ್ಟಿಗೆ ವಿರೋಧವಾಗಿ ಯಾವುದೇ ಒಂದು ಪ್ರಕ್ರಿಯೆ ರಂಗದ ಮೇಲೆ ನಡೆಯಬಾರದು ನಡೆದ್ರೆ ಅದು ಆಕ್ಷೇಪಾರ್ಹವಾದದ್ದು
ಈ ಇಬ್ಬರು ಕಲಾವಿದರಿಗೆ ಸಂಬಂಧಪಟ್ಟ ಹಾಗೆ ಬಹುಶಃ ನನಗೆ ಬಹಳ ಗೊತ್ತಿರುವಂತಹ ಕಲಾವಿದ ಅಂದ್ರೆ ನೀವು ಹೇಳುವಂತದ್ದು ಇದು ಯಾವುದೇ ಯಕ್ಷಗಾನದ ಪ್ರಸಂಗ ಅಲ್ಲ ಅಲ್ಲ ಪ್ರಸಂಗ ಯಕ್ಷಗಾನದ್ದೇ ಹಾಗಂತ ಯಕ್ಷಗಾನದ ಪ್ರದರ್ಶನದ ವಿಭಾಗ ಅಲ್ಲ ಪ್ರದರ್ಶನ ಅಂದ್ರೆ ಒಂದು ಪ್ರಸಂಗದ ಪ್ರದರ್ಶನ ಅಲ್ಲ ಯಾವುದೊಂದು ಭಾಗವನ್ನು ಎತ್ತಿಕೊಂಡು ಆ ನಾಟ್ಯದ ವೈಭವೀಕರಣವನ್ನು ಮಾಡಿದ್ದಾರೆ ಅಲ್ಲಿ ಅಲ್ಲಿ ಸಂಭಾಷಣೆ ಇತ್ತು ಇಲ್ಲೋ ಗೊತ್ತಿಲ್ಲ ನನಗೆ ಸಂಭಾಷಣೆ ಇಲ್ಲದೋ ಇಲ್ಲದೋ ಅದು ನಡೆಯುತ್ತದೆ ಅಲ್ಲಿ ಪೂರ್ತಿ ಪ್ರಸಂಗ ಅಲ್ಲ ಅದು भावाभिनय के संबंध नर्तन नृत्यवन्नु अभिनयवन्नु दृश्य सूचिसुत्तदे अदु श्रृंगार दृश्य यक्षगान नाट्य विभाग नवरस ना तोरिसुवंत बगे उंटल्ल अदु कलाविदव केलवु सल सर्जनशीलते ಏನು ಹೇಳ್ತೇವೆ ಕ್ರಿಯೇಟಿವಿಟಿ ಅದರ ಮುಖಾಂತರವಾಗಿ ಬೇರೆ ಬೇರೆ ರೀತಿಯಲ್ಲಿ ಅವನ ಸ್ವಂತ ಪ್ರತಿಭೆಯನ್ನ ಛಾಪನ್ನ ತೋರಿಸಲಿಕ್ಕೆ ಸಾಧ್ಯ ಆಗುತ್ತದೆ ಈಗ ಶಾಸ್ತ್ರೀಯವಾಗಿ ಯಕ್ಷಗಾನದ ನಾಟ್ಯ ಅಭ್ಯಾಸವನ್ನು ಮಾಡಿಕೊಂಡು ಬಂದಂತ ಒಬ್ಬ ಕಲಾವಿದ ಆ ಶಾಸ್ತ್ರೀಯತೆಯ ಚೌಕಟ್ಟಿನಲ್ಲಿ ಅವನದೇ ಆದಂತ ಕೆಲವು ಅನ್ವೇಷಣೆಗಳು ಕೊಡಬಾರದು ಅಂತ ಏನು ಇಲ್ಲ ಅದು ಏನಾಗಿದೆ ಅಂದ್ರೆ ಇವತ್ತು ಬೇರೆ ಬೇರೆ ನಾವು ಶಾಸ್ತ್ರೀಯ ಕಲೆಗಳನ್ನು ತಕೊಂಡಾಗ ಯಕ್ಷಗಾನದ ಮೇಲೆ ಆದಂತ ಅತ್ಯಾಚಾರ ಬೇರೆ ಯಾವುದರಲ್ಲಿ ಆಗಲಿಲ್ಲ ಯಕ್ಷಗಾನವನ್ನು ಯಾವುದಕ್ಕೆ ಬೇಕಿದ್ರೂ ಉಪಯೋಗಿಸಬಹುದು ಎನ್ನುವ ರೀತಿಯಲ್ಲಿ ಚಿಂತನೆ ಮಾಡಿಕೊಂಡು ಮಾಡಿದವರು ಕೂಡ ಇದ್ದಾರೆ ಅದಕ್ಕೆ ನಾವು ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸಬೇಕು ಅದು ಇಲ್ಲಿ ಏನೋ ಒಂದು ಪ್ರಾಯೋಗಿಕ ನೆಲೆಯಲ್ಲಿ ನಡೆದಿದೆ ಶೃಂಗಾರ ರಸ ಅಂತ ಹೇಳಿದ್ರು ನಾಟ್ಯದ ಮತ್ತು ಅಭಿನಯದ ಮೂಲಕ ಅವರು ತೋರಿಸ್ತಾ ಇದ್ದಾರೆ ಅಂತ ಹೌದು ಇಲ್ಲಿ ಹಾಗಿದ್ರೆ ಅದನ್ನು ಹೇಗೆ ತೋರಿಸಬೇಕು ಅದು ಬಹಳ ಮುಖ್ಯ ಮಾನದಂಡ ಇದೆ ಅಲ್ವೇ ಅದಕ್ಕೆ ಆದಂತ ಒಂದು ಶಾಸ್ತ್ರೀಯವಾದಂತ ಒಂದು ಪರಂಪರೆ ಇದೆ ಅಲ್ವೇ ಅಥವಾ ನಾಟ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಯಕ್ಷಗಾನದ ಆಹಾರಿಯಾಗಲಿ ಅಥವಾ ಅದರ ಒಂದು ಸಾತ್ವಿಕ ಇರಲಿ ಅಥವಾ ವಾಚಿಕ ಅಭಿನಯ ಇರಲಿ ಆಂಗಿಕ ಅಭಿನಯ ಇರಲಿ ಇದೆಲ್ಲಕ್ಕೂ ಅದರದೇ ಆದಂತ ಒಂದು ಚೌಕಟ್ಟು ಇದೆ ಸರಿ ಸಾಮಾನ್ಯವಾಗಿ ಹಿಂದಿನ ಪರಂಪರೆಯಿಂದ ನಾವು ನೋಡಿಕೊಂಡು ಬಂದ್ರೆ ಯಕ್ಷಗಾನದ ಒಬ್ಬ ಕಲಾವಿದ ಅದೊಂದು ನಿಂತುಕೊಳ್ಳುವಂತ ಭಂಗಿ ಇದೆ ಅಭಿನಯ ರಂಗಸ್ಥಳದಲ್ಲಿ ಅವರಿರುವಾಗ ಕೈಗಳು ಹೀಗೆ ಇರಬೇಕು ಒಂದು ಅದಕ್ಕೊಂದು ಸ್ಥಿತಿ ಅಂತರ ಅಂತ ಇದೆ ಸರಿ ಅದನ್ನು ಬೇರೆ ಯಾವುದೇ ರೀತಿಯಲ್ಲಿ ಎಂತದ್ದೇ ಅವನು ಅಭಿನಯ ಮಾಡಿದ್ರೂ ಕೂಡ ಅದು ಈಚೆ ಬರಲಿಕ್ಕಿಲ್ಲ ಆ ಕೈ ಹಾಗೆ ಇರ್ತದೆ ಅದರಿಂದ ಸಾಮಾನ್ಯವಾಗಿ ಅದು ಗಂಡ ಆಗಲಿ ಹೆಣ್ಣ ಆಗಲಿ ಒಂದು ಅಂತರವನ್ನು ಕಾಪಿಟ್ಟುಕೊಂಡೇ ಯಕ್ಷಗಾನದ ಪ್ರಸಂಗದಲ್ಲಿ ಅಭಿನಯ ನಡೆಯುತ್ತಾ ಇರುವಂತದ್ದು ನಾವು ಸಿನಿಮಾದಲ್ಲಿ ಮಾಡಿದಾಗೆ ನಾಟಕದಲ್ಲಿ ಮಾಡಿದಾಗೆ ಯಕ್ಷಗಾನದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಅಂತ ಒಂದು ಸಂದರ್ಭಗಳಲ್ಲಿ ಯುವ ಕಲಾವಿದರು ಸ್ವಲ್ಪ ಉತ್ಸಾಹದಿಂದ ತಮ್ಮ ಕೊಡುಗೆಯನ್ನು ಅದಕ್ಕೆ ಕೊಡುವಂತದ್ದು ಮತ್ತೆ ಇತ್ತೀಚಿನ ಬೇರೆ ಬೇರೆ ಮಾಧ್ಯಮಗಳ ಒಂದು ಪ್ರಭಾವದಿಂದ ಎಲೆ ಇವತ್ತಿನ ಪ್ರೇಕ್ಷಕರನ್ನು ಸೆಳೆಯುವಂತ ದೃಷ್ಟಿಯಿಂದ ಕೆಲವು ಅವರದೇ ಆದಂತ ಒಂದು ಕರಾಮತ್ತುಗಳನ್ನು ತೋರಿಸುವಂತ ಸಾಧ್ಯತೆ ಇದೆ ಹಾಗೆ ಮಾಡಿದ್ದು ಕೂಡ ಉಂಟು ಓಕೆ ನಾನು ಈಗ ಈ ದೃಶ್ಯವನ್ನು ನೀವು ನೋಡುವಂತ ಸಂದರ್ಭದಲ್ಲಿ ಎರಡು ದೃಶ್ಯಗಳಲ್ಲಿ ಬರ್ತದೆ ಹೌದು ಒಂದು ಒಬ್ಬ ಕಲಾವಿದ ಸ್ತ್ರೀ ವೇಷಧಾರಿ ಕಲಾವಿದರಿಗೆ ಹಣೆಗೆ ಮುತ್ತನ್ನು ಕೊಡ್ತಾನೆ ಅದು ಸ್ಪಷ್ಟವಾಗಿ ಕಾಣುತ್ತದೆ ಅದು ಸ್ಪಷ್ಟವಾಗಿ ಕಾಣುತ್ತದೆ ಸ್ಪಷ್ಟವಾಗಿ ಹೌದು ಇನ್ನೊಂದು ಹಾಗೆ ಮಾಡ್ತಾ ಮಾಡ್ತಾ ಮತ್ತೆ ಅದನ್ನ ಬಹುಶಃ ನಾವು ಸಿನಿಮೀಯವಾದಂತ ರೀತಿಯ ಒಂದು ಚುಂಬನವನ್ನು ಕೊಡುವಂತ ಒಂದು ದೃಶ್ಯಗಳು ಇಲ್ಲಿ ನಮಗೆ ಕಾಣ್ತಾ ಇರ್ತದೆ ಇದೆರಡನ್ನೂ ನೀವು ಏನು ಹೇಳ್ತೀರಿ ಅಂತ ಈಗ ಆರಂಭದಲ್ಲಿ ಕೊಟ್ಟಂತ ಹಣೆಗೆ ಮುತ್ತು ಕೊಟ್ಟಂತದ್ದು ನಮಗೆ ಸ್ಪಷ್ಟವಾಗಿ ಕಾಣುತ್ತದೆ ಅದು ಜಸ್ಟ್ ಸ್ಪರ್ಶ ಮಾಡಿ ಬಿಟ್ಟಂತದ್ದು ನಾನು ಎರಡೆಂದು ಮತ್ತೆ ಕೇಳ್ತಾರೆ ಅದು ಮತ್ತೆ ಮತ್ತೆ ಮೊದಲ ನಾನು ಹಣೆಗೆ ಕೊಡುವಂತ ಒಂದು ಇದಿದೆ ಅಲ್ಲ ಮುತ್ತನ್ನು ಕೊಡುವಂತದ್ದು ಅದೇ ಇದನ್ನ ಯಕ್ಷಗಾನದಲ್ಲಿ ನಾವು ಯಾವ ರೀತಿ ನೋಡಬಹುದಾಗಿದೆ ಅಂತದ್ದು ಸಾಧ್ಯತೆಗಳು ಇವೆಯಾ ಅಂತ ಆ ಸಾಧ್ಯತೆಗಳು ಬಹುಶಃ ಅದು ಕಲಾವಿದನ ಸಾಧ್ಯತೆಗಳನ್ನು ಅವ ಸ್ವಾತಂತ್ರ್ಯವನ್ನು ಬಳಸಿಕೊಂಡದ್ದು ಓಕೆ ಮತ್ತೆ ಒಂದು ಶಾಸ್ತ್ರೀಯವಾದಂತಹ ನೃತ್ಯಗಾರಿಕೆಯಲ್ಲಿ ಅದು ಯಕ್ಷಗಾನ ಆಗಲಿ ಬೇರೆ ಯಾವುದರಲ್ಲಿ ಆಗಲಿ ರಂಗಸ್ಥಳದ ಮೇಲೆ ಈಗ ಸಿನಿಮಾದಲ್ಲಿ ಅದು ಬೇರೆ ಅವರಿಗೆ ಒಂದು ಚೌಕಟ್ಟು ಯಕ್ಷಗಾನದ ನಾಟ್ಯದ ಚೌಕಟ್ಟಿನ ಚೌಕಟ್ಟಿನೊಳಗೆ ಅಭಿನಯದ ಚೌಕಟ್ಟಿನ ಆಧಾರದಲ್ಲಿ ಅದು ಮಾಡುವಂತದ್ದಲ್ಲ ಅದು ಮಾಡುವಂತದ್ದಲ್ಲ ಯಾಕಂದ್ರೆ ಸ್ಪಷ್ಟವಾಗಿ ಕಾಣುವ ಹಾಗೆ ಈಗ ರಂಗಸ್ಥಳ ಅಂತ ಹೇಳಿದ್ರೆ ಅದು ಅರಮನೆಯೂ ಆಗ್ತದೆ ಅದು ಅರಣ್ಯವೂ ಆಗ್ತದೆ ಅದು ಅಂತಪುರವೂ ಆಗ್ತದೆ ಯುದರಂಗವೂ ಆಗ್ತದೆ ಅಲ್ವಾ ಅದೆಲ್ಲ ವಾಚನದ ವಾಚಿಕವಾಗಿ ಬರುವಂತದ್ದು ಎಸ್ ಸರ್ ಇನ್ನಷ್ಟು ಪ್ರಶ್ನೆಗಳನ್ನು ಕೇಳಬೇಕು ಇನ್ನಷ್ಟು ಮಾಹಿತಿಗಳನ್ನು ನಾವು ಪಡೆದುಕೊಳ್ಬೇಕು ಮತ್ತು ನೀವು ಕೂಡ ನಿಮ್ಮ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದಾಗಿದೆ ವೀಕ್ಷಕರೇ ಕರೆ ಮಾಡಬಹುದಾಗಿದೆ ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ಬರ್ತೀವಿ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಯಕ್ಷ ಪ್ರಶ್ನೆಗೆ ಈಗಾಗಲೇ ನಾವು ಚರ್ಚೆ ಮಾಡ್ತಿದ್ದೆವು ಯಕ್ಷಗಾನ ಒಂದು ಚೌಕಟ್ಟಿನ ಒಳಗಡೆ ಒಂದು ಶಾಸ್ತ್ರೀಯವಾದ ಪ್ರಧಾನವಾದಂಥ ಒಂದು ಕಲೆ ಕೂಡ ಹೌದು ಅಲ್ಲಿ ಒಬ್ಬ ಅಭಿನಾಯಕರು ಅಥವಾ ಯಕ್ಷಗಾನದ ಕಲಾವಿದರುಗಳು ಕೂಡ ಯಾವ ರೀತಿಯಲ್ಲಿ ಪ್ರದರ್ಶನ ನಡೆಸಬೇಕು ಅಂತ ಅನ್ನುವಂಥದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರುವಂಥ ಈ ಒಂದು ದೃಶ್ಯಗಳನ್ನು ನಾನು ನಿಮ್ಮ ಮುಂದೆ ನಾನು ತೋರಿಸ್ತೇನೆ ಈಗಾಗಲೇ ನಾವು ಚರ್ಚೆ ಮಾಡ್ತಾಯಿದ್ದು ನಮ್ಮ ಜೊತೆಗೆ ಭಾಸ್ಕರ ಕುಕ್ಕೋಳಿ ಇವರು ಇದರೇ ಹಿರಿಯ ವಿದ್ವಾಂಸರು ನಮ್ಮ ಜೊತೆಗೆ ನಾವು ಮಾತಾಡ್ತಿದ್ದೆವು ಸರ್ ಈಗ
ಇಲ್ಲಿ ನೀವು ಈಗಾಗಲೇ ಹೇಳ್ತಾ ಇದ್ರಿ, ಅಂದ್ರೆ ಇಲ್ಲಿ ಯಕ್ಷಗಾನದ ನಾಟ್ಯಾಭಿನಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಆ ಭಾಗವತಿಕೆಯ ಹಿನ್ನೆಲೆಯನ್ನು ಇಟ್ಟುಕೊಂಡು ನಾಟ್ಯಾಭಿನಯವನ್ನು ಮಾಡಬಹುದು. ಇಲ್ಲಿ ಅದರದ್ದೇ ಆದಂತ ಒಂದು ಪೂರಕವಾದಂತ ಒಂದು ನಟನೆ ಅಥವಾ ನಾಟ್ಯಾಭಿನಯವನ್ನು ಕೊಡಬೇಕು ಅಂತ ಅನ್ನೋದು. ಇಲ್ಲಿ ಎಲ್ಲೋ ತನ್ನ ಕಿಸೆಯಿಂದ ಹಾಕುವಂಥದ್ದು ಅಥವಾ ತನಗೆ ಬೇಕಾದಂತ ರೀತಿಯಲ್ಲಿ ನಟನೆ ಮಾಡುವಂತದ್ದು ಅವಕಾಶಗಳಿವೆಯಾ? ಅದು ಆ ಚೌಕಟ್ಟಿನ ಒಳಗೆ ಕ್ರಿಯೇಟಿವಿಟಿ ಆಗಿ ಏನು ಬೇಕಾದ್ರೂ ಮಾಡಬಹುದು, ಅದು ಆ ಚೌಕಟ್ಟಿನ ಒಳಗೆ ಅಂತ ನಾನು ಹೇಳಿದೆ. ಈಗ ಇಲ್ಲಿ ಕಾಣುವಂತಹ ಇಬ್ಬರು ಕಲಾವಿದರು ಕೂಡ ಒಳ್ಳೆಯ ಯಕ್ಷಗಾನದಲ್ಲಿ ಒಳ್ಳೆಯ ನುರಿತ ಕಲಾವಿದರು, ಒಳ್ಳೆಯ ಭವಿಷ್ಯ ಇರುವಂತಹ ಒಂದು ಯುವ ಕಲಾವಿದರು, ಮತ್ತು ಬೇರೆ ಯಾರೋ ಕಲಾವಿದರು ಹೀಗೆ ಮಾಡ್ತಾ ಇದ್ರೆ ನಾನು ಅದನ್ನು ನಂಬ್ತಾ ಇರಲಿಲ್ಲ. ಆದರೆ ಇವರು ಹಾಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಂಬಲಿಕ್ಕೆ ಸಾಧ್ಯ ಇರುವಂಥದ್ದಲ್ಲ. ಯಾಕೆಂದ್ರೆ ಕಟೀಲು ಮೇಳದಲ್ಲಿ ಕೆಲಸ ಮಾಡ್ತಾ ಇರುವಂಥ ಕಲಾವಿದರು ಆ ರಾಕೇಶ್ ರೈ ಅಡ್ಕ ಎನ್ನುವಂತಹ ಕಲಾವಿದ ನನಗೆ ಸ್ವಲ್ಪ ಶಿಷ್ಯವಾಸದಲ್ಲಿ ಇರುವಂಥ ಕಲಾವಿದ, ನನ್ನ ಬಹಳ ಜೀವದ ಜೀವದ ಗೆಳೆಯ ಜಲಂಧರ್ ರೈ ಅಂತ ಇದ್ರು, ಅವನ ಶಿಷ್ಯ ಮಾತ್ರ ಅಲ್ಲ, ಸುಮಾರು ನೂರಾರು ಶಿಷ್ಯರನ್ನು ತಯಾರು ಮಾಡಿದಂಥ ಒಬ್ಬ ಯಕ್ಷಗುರು. ಹಾಗಾಗಿ ಬಹಳ ಒಂದು ಜಾಗರೂಕತೆಯಿಂದ ಯಾವುದೇ ಒಂದು ಕೆಲಸವನ್ನು ಮಾಡುವಂತಹ ಒಬ್ಬ ಕಲಾವಿದ. ಇನ್ನು ಪ್ರಶಾಂತ್ ಶೆಟ್ಟಿ ನೆಲಿಯಾಡಿ ಕೂಡ ಹಾಗೆ ಬೆಳೆಯುತ್ತಿರುವಂತಹ ಒಬ್ಬ ಯುವ ಕಲಾವಿದ, ದೇವಿಯಂತಹ ಪಾತ್ರವನ್ನು ಕಟೀಲು ಮೇಳದಲ್ಲಿ ಮಾಡಿ ಇವತ್ತು ಯಶಸ್ಸು ಗಳಿಸಿದಂಥ ಒಬ್ಬ ಕಲಾವಿದ. ಹಾಗಾಗಿ ಒಂದು ರಂಗದಲ್ಲಿ ಹೇಗೆ ನಡ್ಕೊಳ್ಬೇಕು ಎನ್ನುವಂಥ ಎಚ್ಚರಿಕೆ ಖಂಡಿತ ಅವರಿಗಿದೆ. ಈ ದೃಷ್ಟಿಯಿಂದ ನೋಡಿದರೆ ಅವರಿಬ್ಬರಿಗೆ ಸಂಬಂಧಪಟ್ಟ ಹಾಗೆ ಮೊದಲು ಒಂದು ಹಾರಿಕೆಯ ಒಂದು ಮುತ್ತು ಅದು ಕೊಟ್ಟರಲ್ಲ, ಅದು ಆಕ್ಷೇಪಾರ್ಹವಾದದ್ದು, ಹಾಗಂತ ಅದನ್ನು ಕ್ಷಮಿಸಬಹುದೇನೋ. ಓಕೆ, ಆ ನಂತರದ್ದು ಈಗ ಕಾಣ್ತಾ ಇದೆಯಲ್ಲ, ನೀವು ಗಮನಿಸಿ, ಒಂದು ಯಕ್ಷಗಾನದ ವೇಷಗಾರಿಕೆ ಅಂತ ಹೇಳಿದರೆ ಬೇರೆ ನಾಟಕದಲ್ಲಿ ಅಥವಾ ಇದರಲ್ಲಿ ಮಾಡಿದ ಹಾಗಲ್ಲ. ಅಲ್ಲಿ ಒಂದು ಲಿಪ್ ಲಾಕ್ ಮಾಡಬೇಕು ಅಂತ ಇದ್ರೆ ನೆಕ್ಸ್ಟ್ಗೆ ಅವನ ಮುಖ ನೋಡಿದರೆ ಅದು ನೋಡ್ಲಿಕ್ಕೆ ಆಗುವುದಿಲ್ಲ. ಯಾಕೆ, ಆ ಪ್ರಸಾದನ ಹಾಗುಂಟು ಅಲ್ಲಿ, ಇಂಗಲೀಕವೋ ಸಫೇದೋ ಕಾಡಿಗೆಯೋ ಇದೆಲ್ಲ ಇರುವುದರಿಂದ ಟಚ್ ಮಾಡಿದ ಕೂಡಲೇ ಅದು ಇನ್ನೊಬ್ಬರ ಮುಖ ಗಂಟಿಕೊಳ್ಳುತ್ತದೆ. ಈಗ ನಮಗೆ ಅದನ್ನು ಅವನ ಮುಖ ನೋಡಿದರೆ, ರಾಕೇಶನ ಮುಖ ನೋಡಿದರೆ ಆ ಯಾವುದೇ ಒಂದು ಬಣ್ಣದ ಚಿತ್ರಣದಲ್ಲಿ ಕಾಣ್ತಾ ಇಲ್ಲ. ಮಾತ್ರ ಅಲ್ಲ ನೋಡಿ, ಅಲ್ಲಿ ಈಗ ನಮಗೆ ಕಾಣ್ತಾ ಇರುವಾಗ ಕೈ ಅಡ್ಡ ಇದೆ, ಇದೆ, ಹಾಗಾಗಿ ಅದು ಸ್ಪರ್ಶ ಆಗಿದೆ ಎನ್ನುವುದನ್ನು ನಂಬಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ಅವರೇ ಹೇಳುವ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಅವರ ಸ್ಪಷ್ಟೀಕರಣವನ್ನು ಸ್ಪರ್ಶ ಆಗಲಿಲ್ಲ, ಹಾಗಂತ ಇದು ಈ ಅಂತ ಒಂದು ಅಭಿನಯವನ್ನ ಕೊಡುವಂತ ಪ್ರಯತ್ನಗಳು ಮಾಡಿದ್ರು ಅಂತ. ಅದೇ ಅವರು ಹೇಳುವ ಹಾಗೆ ಪಟ್ಲ ಭಾಗವತರು ಏನೋ ಬೇಗ ಕತೆ ಹೋಗಬೇಕು ಅಂತ ಹೇಳಿದ್ರು, ಅದನ್ನು ತನ್ನ ಓರಗೆ ಕಲಾವಿದರಿಗೆ ತಿಳಿಸುವುದಕ್ಕೆ ಬೇಕಾಗಿ ಆ ರೀತಿಯ ಒಂದು ಭಾವಭಂಗಿಯನ್ನು ಅವರು ಪ್ರದರ್ಶಿಸಿದರು. ಅದು ಈ ಆಂಗಲ್ ಅಲ್ಲಿ ನೋಡುವಾಗ ನಮಗೆ ಅದು ಲಿಪ್ಲಾಕ್ ಹಾಗೆ ಕಾಣುತ್ತದೆ. ಇನ್ನೊಂದು ಆಂಗಲ್ ನಿಂದ ಯಾರಾದರೂ ಅದನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ರೆ ಅದರ ಸತ್ಯತೆ ಏನು ಅಂತ ನಮಗೆ ಗೊತ್ತಾಗ್ತಾ ಇತ್ತು. ಹಾಗಾಗಿ ಯಾರನ್ನು ನಂಬಬೇಕು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆ ಕಲಾವಿದರು ಅದನ್ನು ಉದ್ದೇಶಪೂರ್ವವಾಗಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ವಿಶ್ವಾಸ ಇಲ್ಲ. ಓಕೆ, ಈಗ ಇದು ಸಾಮಾಜಿಕ ಜಾಲತಾಣದಲ್ಲಿ ಇದನ್ನ ಸೆರೆ ಹಿಡಿದವರು, ಇದು ಅವರ ಹಿಂದಿರುವಂತ ಕಾರಣಗಳು ಏನಿತ್ತು ಅನ್ನೋದು ಬೇರೆ. ಆದ್ರೆ ಈ ರೀತಿಯಾದಂತ ವಿವಾದಗಳನ್ನ ಸೃಷ್ಟಿ ಮಾಡುವಂತದ್ದು ಉದ್ದೇಶವು ಯಾಕೆ ಪದೇ ಪದೇ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಇಂತಹ ಸಂದರ್ಭಗಳು ನಮ್ಗೆ ಎದುರಿಗೆ ಬರ್ತಾ ಇದೆ, ವಿವಾದಗಳು ಆಗ್ತಾ ಇದೆ? ಅದೇ ನನಗೆ ಆಶ್ಚರ್ಯ ಕಾಣುವಂಥದ್ದು, ಬೆಳೆಯುತ್ತಿರುವಂತಹ ಕಲಾವಿದರಿಗೆ ಎಚ್ಚರಿಕೆಯ ಮಾತನ್ನು ಹೇಳಬಹುದು, ಅದನ್ನು ಒಂದು ರೀತಿಯ ರಾಡಿಯನ್ನಾಗಿ ಮಾಡಿ ಅವರ ಮೇಲೆ ಗೂಬೆ ಕೂರಿಸಿ ಆಮೇಲೆ ಮನಹರಣ ಮಾಡಿದ ಮೇಲೆ ಅವರಿಗೆ ಹೇಳಿ ಏನು ಪ್ರಯೋಜನ ಇಲ್ಲ. ಈಗ ಬೆಳೆಯುತ್ತಿರುವ ಕಲಾವಿದರು ಇಂಥದ್ದೊಂದು ನಡೆದಿದೆ ಎನ್ನುವುದನ್ನು ಪ್ರಾಮಾಣಿಕವಾಗಿ ಅವರಿಗೆ ಹಿರಿಯರ ಮೂಲಕ ಹೇಳಲಿಕ್ಕೆ ಪ್ರಯತ್ನಪಟ್ಟರೆ ಖಂಡಿತ ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯ ಯುವಕರು ಇಬ್ಬರು ಕೂಡ. ಯಕ್ಷಗಾನದಲ್ಲಿ ಒಳ್ಳೆಯದಾಗಬೇಕು, ಬೆಳೆಯಬೇಕು ಎನ್ನುವಂಥ ಇರಾದೆ ಉಳ್ಳವರು. ಏನೋ ಅವರ ಕೈ ತಪ್ಪಿ ಪ್ರಮಾದ ಆಗಿರ್ಲಿಕ್ಕಿಲ್ಲ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಅಂಥದ್ದಾಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸುವ ಹಾಗೆ, ಮತ್ತು ಅವ್ರು ಹೋಗ್ತಾ ಇರುವಂತಹ ದಾರಿ ಸರಿ ಇಲ್ಲ ಎನ್ನುವುದನ್ನು ಹೇಳಿದ್ರೆ ತಿದ್ದಿಕೊಳ್ಳಬಲ್ಲಂತಹ ಯುವಕರವರು. ಓಕೆ, ಹೌದು. ಅಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ತಿದ್ದಿಕೊಳ್ಳಬಲ್ಲಂತದ್ದು ಮತ್ತೆ ಏನು, ನಾವು ಅಲ್ಲಿ ದೃಶ್ಯವನ್ನ ನಾವು ನಿಜವಾಗಿ ನೋಡ್ತಾ ಇದ್ದೀವೋ ಆ ರೀತಿ ನಡೆದಿರಲ್ಲ, ನಡೆದಿರ್ಲಿಕ್ಕಿಲ್ಲ ಅಂತ ಅನ್ನುವಂಥದ್ದು ಮತ್ತೊಂದು. ಇನ್ನೊಂದು, ನೀವು ಮೊದಲ ಒಂದು ಏನೊಂದು ಮುತ್ತನ್ನ ಕೊಡ್ತಾರೆ ಹಣೆಗೆ, ಅಂಥದ್ದು ಕೂಡ ಆಕ್ಷೇಪಾರ್ಹವಾದದ್ದೇ. ಆದ್ರೂ ಅದನ್ನು ಯಾವ ರೀತಿಯಲ್ಲಿ ಹೇಳಬೇಕು ಆ ರೀತಿಯಾಗಿ ಹೇಳಬೇಕು ಅಂತ ಅನ್ನುವಂಥದ್ದು. ಓಕೆ, ಈಗ ನಮ್ಮ ಜೊತೆಗೆ ದೂರವಾಣಿ ಜೊತೆಗೆ ಹಲೋ ಹಲೋ ನಮಸ್ಕಾರ. ನಮಸ್ಕಾರ, ರಾಜೇಶ್ ಅಂತ. ರಾಜೇಶ್ ರೇ ಮಾತಾಡಿ. ನಮಸ್ಕಾರ 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 ಹೇಳಿ. ಯಕ್ಷಗಾನಕ್ಕೆ ಅದರಂತ ಒಂದು ಮಹತ್ವ ಇದೆ. ಖಂಡಿತ ಖಂಡಿತ, ಚಲನಚಿತ್ರಗಳ ಹಾಗೆಲ್ಲ ಅಲ್ಲ. ಇದರಲ್ಲಿ ಯಕ್ಷಗಾನಕ್ಕೆ ದೇವರ ಸ್ವರೂಪದಲ್ಲಿ ಆಸ್ತಿಕ ಮನೋಭಾವನೆ ವ್ಯಕ್ತಿಗಳು ಇದರಿಂದ ಬಹಳ ಮನಸ್ಸಿಗೆ ನೋವು ಮಾಡ್ಕೊಳ್ತಾರೆ. ಅದರಿಂದ ಅದನ್ನ ಆರಾಧನಾ ಕಲೆ ಅಂತ ಹೇಳುದು ನಾವು.
ಅದೇ ಅದಕ್ಕೆ ಸ್ವಲ್ಪ ಯಾರು ಆಸ್ತಿಕ ಮನೋಭಾವನೆ ವ್ಯಕ್ತಿಗಳು ನಾಸ್ತಿಕರನ್ನು ಬಿಡಿ ಅವನು ಯಾವುದಕ್ಕೂ ಬೆಲೆ ಕೊಡುತ್ತಿಲ್ಲ. ಹೌದು ಹೌದು, ಆಸ್ತಿಕ ಮನೋಭಾವನೆಯಲ್ಲಿ ಯಕ್ಷಗಾನದಲ್ಲಿ ವೇಷಧಾರಿ ಹಾಕಿದ್ದ ಒಂದು ಸ್ತ್ರೀ ವೇಷಧಾರಿ ಗೇಯ ಚಿನ್ನವ ಅವರು ದೇವಿಯ ರೂಪದಲ್ಲಿ ಸ್ವೀಕಾರ ಮಾಡ್ತಾನೆ. ಯಾಕಂದ್ರೆ ಭಟ್ಟರು ಸಮಾಜದಲ್ಲಿ ಒಬ್ಬ ಹುಡುಗ ಹಾಕಿದ್ದ, ಅವ್ರ ದೇವಿಯನ್ನು ಸಾಕ್ಷಾತ್ ದೇವಿ ಅದನ್ನು ಸ್ವೀಕಾರ ಮಾಡಲೇಬೇಕು. ಯಾಕಂದ್ರೆ ನಮ್ಮ ಮನಪೂರ್ವಕವಾಗಿ ನಮ್ಮ ಮನಸ್ಸೆಲ್ಲ ಅದಕ್ಕೆ ಹೋಗ್ತದೆ. ಹೌದು ಹೌದು, ಹಾಗಿರುವಾಗ ಈ ಚಲನಚಿತ್ರಗಳಲ್ಲಿ ಬಿಡಿ ಅದು ಸುಮ್ಮ ಅಂತಂದ್ರೆ ಅದನ್ನು ಟೀಕೆ ಮಾಡ್ತದೆ. ಇದು ಇವನು ಚಿರಾಕಿದ್ದಂತ ವ್ಯಕ್ತಿ ವೇದಿಕೆಯಲ್ಲಿ ಅವನು ಬೇಕಾದ್ರೆ ತಾಯಿ ಮಗನಿಗೆ ಹಣೆಗೆ ಮುತ್ತು ಕೊಡ್ಬೋದು. ಯಾಕಂದ್ರೆ ಇದಕ್ಕೆ ಕಳಿಸುವ ಮುತ್ತು ಕೊಟ್ಟು ಕಳಿಸ್ತಾರೆ, ಅದು ಅದನ್ನು ನಾವು ಅಷ್ಟೊಂದು ದೊಡ್ಡದಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ತಾಯಿ ಮಕ್ಕಳಲ್ಲ ಇವನು, ಅಂದ್ರೆ ತಾಯಿ ಮಗ ಮಗನನ್ನು ಇದ್ದರೆ ಕಳಿಸುವ ಸಂದರ್ಭದಲ್ಲೇ ಸರಿ ಅದೊಂದು ಪ್ರೀತಿಯ ಮನೋಭಾವನೆ. ಇವನು ತಾಯಿ ಅಡ್ಡ ಇತ್ತು ಅದು ಕೊಡದಿದ್ರು ಅದು ಕೊಟ್ಟಾಗಿ ಆಯ್ತಲ್ಲ ಬರ್ತದೆ ಇವರು. ಹೌದು, ನಮಗೆ ನೋಡುವ ಇನ್ನು ಈ ಬಗ್ಗೆ ನೋಡಿ ಬಹಳಷ್ಟು ಜನರು ಟೀಕೆ ಒಳಗಾಗ್ತದೆ. ಇದು ಇದನ್ನು ಹೇಗೆ ಸರಿಪಡಿಸ್ಕೋಬಹುದು ಅಂತ ಅದು ನಿಮಗೂ ನಿಮ್ಗೆ ಗೊತ್ತು. ವೀಕ್ಷಕರು ಮಾತ್ರ ನಮ್ಮ ದಕ್ಷಿಣ ಜಿಲ್ಲೆ ಉಡುಪಿ ಜಿಲ್ಲೆ ಯಕ್ಷಗಾನ ರಂಗಕ್ಕೆ ಅಪವಾದ ಪ್ರಕೃತಿ ಬರಬಾರ್ದು ಅಂತ ನನ್ನೊಂದು ಅನಿಸಿಕೆ ಕೋರಿಕೆ. ಖಂಡಿತ ಮಾತಾಡ್ತಾರೆ. ರಾಜೇಶ್ ಅವರ ಒಂದು ಕಳಕಳಿ ನಿಜವಾಗಿ ನಾವು ಅದನ್ನು ಒಪ್ಪಿಕೊಳ್ಬೇಕಾದಂಥ ವಿಷಯ ಅಂಥದ್ದು. ಅದು ಉದ್ದೇಶಪೂರ್ವವಾಗಿ ನಡೆದರೆ ಅದು ಖಂಡಿತ ಆಕ್ಷೇಪಾರ್ಹ ಆದದ್ದು. ಆದರೆ ಒಂದು ಕ್ಷಣಿಕದ ಒಂದು ದೃಶ್ಯ, ಅದನ್ನು ಇವತ್ತು ನಾವು ಎಷ್ಟೋ ಸಲ ಸೇರಿಸಬಹುದು, ಹಿಗ್ಗಾಮುಗ್ಗು ಮಾಡ್ಬೋದು, ಎಡಿಟ್ ಮಾಡ್ಬೋದು, ಏನು ಕೂಡ ಮಾಡ್ಬೋದು. ಆ ಕ್ಷಣ ಕಾಲದಲ್ಲಿ ನಡೆದು ಹೋದಂಥದ್ದು ಅದು ನಿಜವಾಗಿ ಏನು ಎನ್ನುವುದನ್ನು ಆ ಕಲಾವಿದರೇ ಹೇಳಬೇಕು ಹೊರತು ನಮಗೆ ಕಾಣುವ ದೃಷ್ಟಿಯಿಂದ ಬೇರೆ ಬೇರೆ ಆಂಗಲ್ಗಳಿಂದ ನೋಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನಿಸಿಕೆ ಬರಬಹುದು. ಈಗ ಈ ಆಂಗಲಿಂದ ನಮಗೆ ನೋಡಿದಾಗ ಅದು ರಿಪ್ಲಾಕ್ ಹಾಗೆ ಕಾಣುತ್ತದೆ. ಇನ್ನೊಂದು ಆಂಗಲಿಂದ ಯಾರಾದರೂ ಕ್ಯಾಮರಾದಲ್ಲಿ ಅದನ್ನು ತೆಗೆದಿದ್ರೆ ಅಂತಹ ಒಂದು ದೃಶ್ಯಗಳು ನಮಗಿದ್ರೆ ಅದು ಏನು ಸತ್ಯ ಎನ್ನುವುದನ್ನು ಬಿಡಿಸಿ ಹೇಳಲಿಕ್ಕೆ ಸಾಧ್ಯ. ಓಕೆ, ಈಗ ಬಡಗುತಿಟ್ಟು ತೆಂಕುತಿಟ್ಟು ಎರಡರಲ್ಲೂ ಕೂಡ ಯಕ್ಷಗಾನದ ಪ್ರಸಂಗಗಳ ಬಗ್ಗೆ ಕೂಡ ಬಹಳಷ್ಟು ಚರ್ಚೆಗಳು ಬರ್ತಾ ಇರುವಂಥದ್ದು. ಪ್ರೀತಿ ಪ್ರೇಮ ಪ್ರಣಯ ಮತ್ತು ಈಗಿನ ಕಥೆಗಳನ್ನು ಹೆಣಸಿಕೊಂಡು ಅಥವಾ ಸಿನಿಮಾದ ಕಥೆಗಳನ್ನು ಹಾಕಿಕೊಂಡು ಮಾಡುವಂಥದ್ರ ಬಗೆಗೇನೆ ಬಹಳಷ್ಟು ಚರ್ಚೆಗಳು ನಡೀತಾ ಇರುವ ಸೊ ಇಂಥ ಒಂದು ಸನ್ನಿವೇಶ ಕೂಡ ನಮ್ಮ ಮುಂದೆ ಬಂದಿದೆ. ಈ ಎಲ್ಲವನ್ನ ನೀವು ಏನ್ ಹೇಳ್ತೀರಿ ಸರ್? ಅಂದ್ರೆ ಪೌರಾಣಿಕವಾದ ಕಥೆಗಳಿಗೆ ಸೀಮಿತಗೊಳಿಸಬೇಕು? ಇಲ್ಲ ಇಲ್ಲ, ಯಕ್ಷಗಾನ ಎನ್ನುವಂಥದ್ದು ಅದು ನಿಂತ ನೀರಾಗಬಾರದು. ಅದು ಯಾವುದೇ ಕಲೆ ಕೂಡ ಅದು ಕಲಾತೀತವಾದದ್ದಲ್ಲ. ಕಲೆಗೆ ಕಾಲೋಚಿತವಾದಂತಹ ಪರಿಷ್ಕಾರಗಳು ಬಂದದ್ದುಂಟು. ಹೊಸ ಪ್ರಸಂಗಗಳನ್ನು ಸಾಕಷ್ಟು ನಾವು ಸ್ವೀಕಾರ ಮಾಡಿದ್ದೇವೆ. ಈಗ ತುಳು ಪ್ರಸಂಗಗಳು ಅನೇಕ ಬಂದಿದೆ ನೋಡಿ, ಜಾನಪದ ಕಲೆಗಳು ಬಂದಿದೆ. ಇವತ್ತು ಕೋಟಿ ಜನ್ನಯ್ಯರಂತಹ ಒಂದು ಪ್ರಸಂಗ ನೂರಾರು ಸಲ ಪ್ರದರ್ಶನ ಆದರೂ ಕೂಡ ಮತ್ತೆ ಅದರಲ್ಲಿ ಹೊಸತನವನ್ನು ಕಾಣುತ್ತೇವೆ. ನಿಜವಾಗಿ ನೋಡಬೇಕಾದ್ರೆ ತುಳುನಾಡಿನ ಅವಳಿ ವೀರರಾದಂಥ ಕೋಟಿ ಚೆನ್ನಯ್ಯರ ಒಂದು ಮಹತ್ವ ಗೊತ್ತಾದದ್ದೇ ಯಕ್ಷಗಾನದ ರಂಗಸ್ಥಳದ ಮೂಲಕವಾಗಿ. ಅಂತಹ ಅನೇಕ ಕಥೆಗಳು ನಮಗೆ ಬಂದಿವೆ. ಅದು ಯಾವುದೇ ಆಕ್ಷೇಪಾರ್ಹದ ರೀತಿಯಲ್ಲಿ ಹಿಂದಿನ ಕಲಾವಿದರಾದರೂ ಮಾಡಲಿಲ್ಲ. ಈಗ ಹೊಸ ಪ್ರಸಂಗಗಳು ಕೂಡ ಬರ್ತವೆ, ಕಾಲ್ಪನಿಕ ಕಥೆಗಳು ಬರಲಿಬಾರದು ಅಂತ ಏನೂ ಇಲ್ಲ. ಹಾಗಂತ ಬಾಹುಬಲಿಯೋ ಅಥವಾ ಇನ್ನೊಂದು ಆಪ್ತ ಮಿತ್ರನೋ ಇಂಥದ್ದೆಲ್ಲ ಬಂದಾಗ ಅದನ್ನು ಸಿನಿಮೀಯಗೊಳಿಸಿ ಮಾಡುವಂಥದ್ದು ಉಂಟಲ್ಲ, ಅದಕ್ಕೆ ನನ್ನ ಒಂದು ಬೆಂಬಲ ಖಂಡಿತ ಇಲ್ಲ, ನನ್ನಂಥವರದ್ದು ಖಂಡಿತ ಇಲ್ಲ. ಹಾಗಂತ ಯಾವುದೋ ಒಂದು ಪ್ರೇಕ್ಷಕವರ್ಗ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವರು ಮಾಡಿರಬಹುದು. ಆದರೂ ಕೂಡ ರಂಗಸ್ಥಳದಲ್ಲಿ ಆ ರಂಗಸ್ಥಳದ ಶಿಸ್ತು ಅಂತ ಉಂಟಲ್ಲ, ಅದನ್ನು ಮೀರದೆ ಪ್ರದರ್ಶನ ಮಾಡುವುದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅದು ಇತ್ತೀಚೆಗೆ ಇದು ಜಾಸ್ತಿ ಆಗ್ತಾ ಇದೆ. ಯಕ್ಷಗಾನದಲ್ಲಿ ಬೇರೆದನ್ನ ಸಿನಿಮಾದ್ದು ಮತ್ತೊಂದು ಇನ್ನೊಂದು ಅಂತ ಹಾಕುವುದು, ಅಂದ್ರೆ ನಾಟಕಗಳಲ್ಲಿ ನಡೆಯುವಂತ ಸನ್ನಿವೇಶಗಳು ಏನಿದಾವು ಇದನ್ನು ಯಕ್ಷಗಾನಕ್ಕೆ ತರುವಂತ ಪ್ರಯತ್ನಗಳು ಆಗ್ತಾ ಇವೆ ಅಂತ ಅನ್ನುವಂತ ಚರ್ಚೆಗಳು. ಅದು ಯಾಕೆ ಆಗ್ತದೆ ಗೊತ್ತುಂಟ? ನಿಜವಾಗಿ ಯಕ್ಷಗಾನ ಅಂತ ಹೇಳಿದ್ರೆ ಅಲ್ಲಿ ಭಾಗವತ ನಿರ್ದೇಶಕ, ಅವನನ್ನು ಮೀರಿ ಯಾವ ಕಲಾವಿದನು ಹೋಗ್ಲಿಕ್ಕಿಲ್ಲ. ಇವತ್ತು ಏನಾಗಿದವೋ, ಪ್ರಸಂಗಕರ್ತ ಒಂದು ಹೊಸ ಪ್ರಸಂಗವನ್ನು ಬರೆದ್ರೆ ಅವನೇ ನಿರ್ದೇಶಕ. ಅದಕ್ಕೆ ಸರಿ, ಅವರನ್ನು ಕಾರ್ನರ್ ಮಾಡಿ ಆಯ್ತು, ಅವರು ಹೇಳಿದನ್ನು ಭಾಗವತರು ಹೇಳಬೇಕು. ಒಬ್ಬ ಕಲಾವಿದನು ಕೂಡ ಅಷ್ಟೇ, ಅವನು ನಾಲ್ಕು ವೇಷ ಮಾಡಿ ರಂಗಸ್ಥಳಕ್ಕೆ ಬಂದ ಕೂಡಲೇ, ನಾಲ್ಕು ಜನ ಸೀಳೆ ಹೊಡೆದ ಕೂಡಲೇ ಅವನು ದೊಡ್ಡವನಾದ. ಅವ ಹಿರಿಯ ಕಲಾವಿದರನ್ನು ಕೇಳುವುದಿಲ್ಲ, ಭಾಗವತರನ್ನು ಕೇಳುವುದಿಲ್ಲ, ಅವನಷ್ಟಕ್ಕೆ ಅವನು ಮಾಡ್ತಾನೆ ಅಂತ. ಆದ್ದರಿಂದ ಈ ಶಿಸ್ತು ಇಲ್ಲದೆ ಹೋದಾಗ ನಿಜವಾದ ಯಕ್ಷಗಾನದ ಒಂದು ಸಂಪ್ರದಾಯವಾದಂಥ ಒಂದು ವ್ಯವಸ್ಥೆ ಹೇಗುಂಟು, ಅದರಿಂದ ಹೊರಗುಳಿದು ಕಲಾವಿದರಾಗಲಿ ಪ್ರಸಂಗಕರ್ತರಾಗಲಿ ವರ್ತಿಸಿದಾಗ ಇಂಥ ಅತಿರೇಕಗಳು ಆದದ್ದು. ಎಸ್ ಸರ್, ಇನ್ನಷ್ಟು ಮಾತಾಡಬೇಕು. ಒಂದು ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಈ ಒಂದು ಸಂವಾದ ಮುಂದುವರೆದಿದೆ. ಮತ್ತೊಮ್ಮೆ ಸ್ವಾಗತ ಸರ್. ಈಗ ಅದೇ ನಾನು ಈಗಾಗಲೇ ನಿಮ್ಮ ಹತ್ರ ಹೇಳ್ತಿದ್ದೆ, ಅಂದ್ರೆ ಬೇರೆ ಆದಂತ ಕೆಲವು ಕಥೆಗಳನ್ನು ಹಿಡಿದುಕೊಂಡು ಮಾಡುವಂತ ಒಂದಷ್ಟು ಪ್ರಯತ್ನಗಳು ಆಗ್ತಾ ಇರುವಂತದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಗಳು ಇವತ್ತು ನಮ್ಮ ಮುಂದೆ ಬಂದು ನಿಲ್ತಾ ಇದೆ ಅಂತ ಅನ್ನುವಂಥದ್ದು. ಈಗ ನಮ್ಮ ಜೊತೆಗೆ ಯಕ್ಷಗಾನ ಅಭಿಮಾನಿ ಅರುಣ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಅರುಣ್. ನಮಸ್ಕಾರ ಸರ್.
ಮಾತಾಡಿ ತಮ್ಮ ಅಭಿಪ್ರಾಯ ತಿಳಿಸಿ. ಸರ್, ನಮ್ಮ ಅಭಿಪ್ರಾಯ ಅಂದ್ರೆ ಯಕ್ಷಗಾನ ಪ್ರಸಂಗ ಅನ್ನುವಂಥದ್ದು ಅಥವಾ ಹಿಂದಿನ ಕಾಲಕ್ಕೆ ನಾವು ಹೇಳ್ತಾ ಹೋದಾಗ ಕೇವಲ ಒಂದು ಪುರಾಣ, ನಮ್ಮ ಮಹಾಭಾರತ, ರಾಮಾಯಣ ಇರ್ಬೋದು, ಈ ತರ ಒಂದು ಪುರಾಣವನ್ನ ಜನರಿಗೆ ತಲುಪಿಸಬೇಕು, ಮುಂದಿನ ಜನಾಂಗಕ್ಕೆ ತಲುಪಿಸಬೇಕು ಅನ್ನೋಂತ ಯಕ್ಷಗಾನ ಕಲೆ ಬೇಡಾಗ್ತಾ ಹೋಯ್ತು. ಈಗ ನಡೀತಾ ಹೋದಂತ ಕಲೆ ಈಗ ಏನು ಹೊಸ ಹೊಸ ಪ್ರಸಂಗಕರ್ತರು ಬಂದ್ರು, ಆ ಒಂದು ಸ್ಟೋರಿನ ಸಿನಿಮಾ ಸ್ಟೋರಿನ ತರ್ತಿದ್ರು, ಅದನ್ನು ಕೂಡ ಬಿಲ್ಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ಒಟ್ಟಾರೆ ಯಕ್ಷಗಾನ ಕಲೆ ಅನ್ನೋಂಥದ್ದು ಉಳಿವಿಗೆ ಕಾರಣ ಅಂತ ಹೇಳ್ಬೋದು. ಆದ್ರೆ ಈಗ ಇವರು ಈ ಒಂದು ಸೀನ್ ಏನೋ ಇದು ವಾಟ್ಸಪ್ ಮೂಲಕ ಹರಿತಿದೆ, ಸೊ ಈ ತರದ ಆದ್ರೆ ಯಕ್ಷಗಾನ ಉಳಿತದ ಅಥವಾ ಅದು ಬಾಲಿವುಡ್ ಮೂವಿ ತರನೇ ಆಗ್ತದೆ ಕೇಳುವಂತದ. ಓಕೆ 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 ಓಕೆ, ಧನ್ಯವಾದಗಳು ಅರುಣ್, ಧನ್ಯವಾದಗಳು ಅವರಿಗೆ ಆ ಕಾಳಜಿ. ಯಕ್ಷಗಾನ ಉಳಿಯುವುದಕ್ಕೆ ಇದೇನಾದ್ರು ಬಿಟ್ಟು ಕೊಡ್ತದೋ ಅಂತ ಯಕ್ಷಗಾನ. ಇಲ್ಲಿ ಎರಡು ಪ್ರಶ್ನೆ ಇದೆ. ಒಂದು, ಪುರಾಣದ ಕಥೆಗಳನ್ನ ನಡೆಸ್ಕೊಂಡು ಬಂದ್ರೆ ಅದು ಒಂದು ರೀತಿಯ ಯಥಾಸ್ಥಿತಿವಾದ ಆಗಿರುತ್ತದೋ ಅಂತದ್ದು ಒಂದು. ಇನ್ನೊಂದು, ಈಗಿನ ನಮ್ಮ ಚೌಕಟ್ಟಲ್ಲಿ ನಮ್ಮ ಪ್ರಸ್ತುತ ಬೆಳವಣಿಗೆಗಳ ಬಗೆಗೂ ನಾವು ಯಕ್ಷಗಾನದಲ್ಲಿ ಕೊಡುದು. ಇದು ಬಂದಾಗ ಎಲ್ಲಿಗೆ ಹೋಗ್ತದೆ? ಅದು ಬಂದಾಗ ಸಿನಿಮಾ ಕಥೆಗಳನ್ನ ಆಯ್ಕೊಳ್ಳೋದು ಅಥವಾ ನಾಟಕದ ಕಥೆಗಳನ್ನ ಆಯ್ಕೊಳ್ಳೋದು ಅಂತ ಬಂದಾಗ ಎಲ್ಲವೂ ಯಾವುದು ಬೇಕಾದ್ರೂ ಯಕ್ಷಗಾನದಲ್ಲಿ ಇರಬಹುದು ಅಂತನ್ನುವಂಥದ್ದು. ಅಲ್ಲ, ಯಕ್ಷಗಾನವನ್ನೊಂದು ಮಾಧ್ಯಮವಾಗಿ ನಾವು ತಕೊಂಡಾಗ ಅದನ್ನೊಂದು ಜನಜಾಗೃತಿಯ ಮಾಧ್ಯಮವಾಗಿ ಉಪಯೋಗಿಸ್ಕೊಳ್ಬಾರ್ದು ಅಂತ ಏನಿಲ್ಲ. ಈಗ ಉದಾಹರಣೆಗೆ, ಈಗ ನಾವು ಗೌರವಮಾರಕ ಏಡ್ಸ್ ಜಾಗೃತಿಯನ್ನು ನಾವು ಮಾಡಿದ್ದೇವೆ. ನನ್ನ ಕತೆ ಅಮೃತ ಸೋಮೇಶ್ವರ ಪ್ರಸಂಗ ಬರೆದು ತುಂಬಾ ಇದಾಗಿದೆ. ಅದರಲ್ಲಿ ಯಕ್ಷಗಾನ ಚೌಕಟ್ಟನ್ನು ಉಳಿಸಿಕೊಂಡು ಸಾಂಪ್ರದಾಯಿಕವಾದಂತಹ ಯಕ್ಷಗಾನದ ವೇಷಗಳನ್ನೇ ಹಾಕಿಕೊಂಡು ಆ ಸಂದೇಶವನ್ನು ಕೊಡುವಂತಹ ಪ್ರಯತ್ನ ಆಗಿದೆ. ಅಂತದ್ದು ಬೇರೆ ಬೇರೆ ಅಕ್ಷರ ವಿಜಯವೋ, ರಾಕ್ಷಸನಾಗಿ ಬರ್ತದೆ, ಹೌದು ನಿಸರ್ಗ ವಿಜಯ, ಇಂಥದ್ದೆಲ್ಲ ಬಂದಿದೆ. ಅದನ್ನೆಲ್ಲ ಜನ ಒಪ್ಪಿದ್ದಾರೆ. ಹಾಗಂತ ಆ ಮಾಧ್ಯಮದ ಶಿಸ್ತು ಏನುಂಟು ಅದನ್ನು ಬಿಟ್ಟು ಕೇವಲ ಸಂದೇಶವೇ ಪ್ರಧಾನವಾಗಿ ಅಥವಾ ಮನೋರಂಜನೆಯೇ ಪ್ರಧಾನವಾಗಿ ಎಂದಾಗ ಮಾತ್ರ ಇಂತಹ ಅತಿರೇಕಗಳು ಬರುವಂಥದ್ದು. ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಯಕ್ಷಗಾನದ ಉಳಿತದೋ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಅವರು ಹಾಕಿದ್ರು. ಯಕ್ಷಗಾನ ಉಳಿತದೆ, ಆದರೆ ಇಂತಹ ಅತಿರೇಕಗಳು ಪ್ರತಿಭಟಿಸುವಂಥದ್ದು ಮನಸ್ಥಿತಿ ನಮ್ಮಲ್ಲಿ ಬೇಕು. ಅಂಥವರಿಗೆ ಎಚ್ಚರಿಕೆ ಕೊಡುವಂಥದ್ದು, ಅವರು ಕೇಳುವವರಾದರೆ ಅದನ್ನು ಅಲ್ಲಿಗೆ ಬಿಟ್ಟು ಮತ್ತೆ ಮುಂದುವರಿಯುವಂತಹ. ಮತ್ತೊಬ್ಬರು ಯಕ್ಷಗಾನದ ಅಭಿಮಾನಿಯೊಬ್ಬರು ನಮ್ಮ ಜೊತೆ, ತಮ್ಮ ಹೆಸರು ಹೇಳಿ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಭಾಲಚಂದ್ರ ರವಿ ಅಂತ ಹೇಳಿ. ಸರ್ ನಮಸ್ತೆ, ಮಾತಾಡಿ ಸರ್, ತಮ್ಮ ಅಭಿಪ್ರಾಯ. ನನ್ನ ಭಾಸ್ಕರ್ ರವಿ ಒಳಗೆ ನನ್ನದೊಂದು ನಮಸ್ಕಾರ ಹೇಳಿಬಿಟ್ಟು ಹೇಳಿ ಭಾಲಚಂದ್ರ. ಒಂದು 30 ವರ್ಷದ ಮೊದಲಿಂದ ಭಾಸ್ಕರ್ ರವಿ ಅವರನ್ನು ನೋಡ್ತಾ ಇದ್ದೀನಿ. ಹೌದು. ಆದ್ರೆ ಇದು ಸಿನಿಮಾನಾ ಯಕ್ಷಗಾನ ಅಂತ ನನಗೆ ಡೌಟ್ ಆಗ್ತಾ ಇದೆ. ಈ ಇದನ್ನ ನೋಡ್ತಾ ಇರುವಾಗ ನಾನು ಯಕ್ಷಗಾನದ ಪ್ರಭಾವಿತನಾಗಿಯೇ ಇವರಿಗೆ ಬೆಳೆದು. ಸರಿ. ಅದೇ ಸಂಸ್ಕೃತಿಯಿಂದ ನಮ್ಮ ದಕ್ಷಿಣ ಕನ್ನಡ ಬೆಳೆದಿದೆ. ಅದೇ ಸಂಸ್ಕೃತಿಯಿಂದ ನಮ್ಮ ದಕ್ಷಿಣ ಕನ್ನಡ ಬೆಳೆದಿದೆ. ಹೌದು. ಯಾವ್ದು ನಮ್ಮ ದಕ್ಷಿಣ ಕನ್ನಡ ಬಿಟ್ಟರೆ ಬೇರೆ ಯಾರಿಗೂ ಇಂತ ಸಂಸ್ಕೃತಿ ಇಲ್ಲ. ಇದು ಇನ್ನು ಸಿನಿಮಾಕ್ಕೂ ಯಕ್ಷಗಾನಕ್ಕೂ ಏನು ವ್ಯತ್ಯಾಸ ಅಂತ ಹೇಳಕ್ ಆಗಲ್ಲ. ಹೌದು. ಅದೇ ಯಕ್ಷಗಾನದ ಒಂದು ಹೇಳಿ ಹೇಳಿ ಅದು ಯಕ್ಷಾಂಗಣ ಮಂಗಳೂರು ಅಂತ ಹೇಳಿ ತಾಳಮದ್ರೆ ಸಪ್ತಾ ಮಾಡ್ತಾ ಇದ್ದಾರೆ. ಅಷ್ಟು ಬೇಗ ಇದಕ್ಕೆ ಹಾಕಿರಬೇಕಾಗುತ್ತೆ. ಅದು ಬಾಟಗು ಆಗಲಿ ತೆಂಕು ಆಗಲಿ ಈ ರೀತಿಯಾದಂತ ಅಲ್ಲ ಧನ್ಯವಾದಗಳು ಬಾಲಚಂದ್ರ, ಧನ್ಯವಾದಗಳು. ಈ ಆತಂಕಗಳು ಬರುವಂತದ್ದು ಸಹಜ. ಹೌದೌದು, ಆತಂಕಗಳು ಖಂಡಿತ ಖಂಡಿತ ಅದರ ಬಗ್ಗೆ ಕಾಳಜಿ ಇರುವವರಿಗೆ ಬರುತ್ತದೆ. ಹಾಗಂತ ಅಂಥದ್ದನ್ನೆಲ್ಲ ನಾವು ಬೆಳೆಯುತ್ತದೆ ಅಂತ ನಾವು ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಇಂತಹ ಎಚ್ಚರಿಕೆಗಳು ಬಂದಾಗ ಅದು ಸರಿದಾರಿಯಲ್ಲಿ ಹೋಗುವಂತ ಸಾಧ್ಯತೆ ಖಂಡಿತ ಇದೆ. ಈಗ ಯಾವ ಕಲಾವಿದನಾದರೂ ಕೂಡ ಜನಸಾಮಾನ್ಯರಿಗೆ ಬೇಕಾಗಿ ಒಬ್ಬ ಕಲಾವಿದ ಇರುವಂಥದ್ದು. ಹಾಗಾಗಿ ಪ್ರೇಕ್ಷಕರಿಗೆ ಬೇಡದ್ದನ್ನು ಕೊಡುವುದಕ್ಕೆ ಅವ ಇಷ್ಟಪಡುವುದಿಲ್ಲ. ಬೇಡದ್ದು ಆಗಿದೆ ಅಂತ ಹೇಳಿದ್ರೆ ದಾರಿ ಬದಲಿಸಲಿಕ್ಕೆ ಸಾಧ್ಯತೆ ಮಾಡುವಷ್ಟರ ಮಟ್ಟಿಗೆ ಬಂದಿರುವಂತದ್ದನ್ನ ನೀವು ಯಾವ ರೀತಿಯಾದಂತೆ ಇತ್ತು ತೆಗೆದುಕೊಳ್ತೀರಾ ಅಂತದ್ದು. ಅಂದ್ರೆ ಯಕ್ಷಗಾನದಲ್ಲಿ ಇಂಥ ಎಲ್ಲ ಪ್ರಮೇಯಗಳು ಬರುವಂತ ಸಂದರ್ಭಗಳಲ್ಲಿ ಆಗಾಗ್ಗೆ ಇದು ಸರಿಯಲ್ಲ, ಇದನ್ನು ಹೀಗಿರ್ಬೇಕು ಅಂತ ಬರ್ತಾ ಇರುವಂತದ್ದು. ಕೆಲವೊಂದು ಸ್ವಲ್ಪ ಅದು ವಿಪರೀತಕ್ಕೆ ಹೋಗಿರ್ತದೆ, ಅದು ಟೀಕೆಗಳು ವಿಪರೀತಕ್ಕೂ ಕೂಡ ಹೋಗಿರ್ಬೋದು ಅಂತದ್ದು. ಅಂದ್ರೆ ಇದು ಏನನ್ನ ಸೂಚಿಸ್ತದೆ, ಯಕ್ಷಗಾನದ ಅಭಿಮಾನಿಗಳು ಇನ್ನೂ ಅಷ್ಟೇ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಸೂಚಿಸ್ತದೆ, ಅಥವಾ ಯಕ್ಷಗಾನ ದಾರಿ ತಪ್ತಾ ಇದೆ ಅಂತ ಸೂಚಿಸ್ತದೆ ಅಂತ. ಅದು ಎರಡನ್ನೂ ಸೂಚಿಸ್ತದೆ. ಯಕ್ಷಗಾನದ ಅಭಿಮಾನಕ್ಕೆ ಏನು ಕಮ್ಮಿ ಆಗಲಿಲ್ಲ, ಬಹುಶಃ
ಯಕ್ಷಗಾನಕ್ಕೆ ಈಗ ಇರುವಂತಹ ಒಂದು ಅಭಿಮಾನಿ ಬಳಗವನ್ನು ನಾವು ಗಮನಿಸಿದರೆ ಹೊಸ ಯುವಕರು ಸಾಕಷ್ಟು ತಯಾರಾಗ್ತಾ ಇದ್ದಾರೆ. ಒಂದು ಒಳ್ಳೆಯ ವಾತಾವರಣ ಇದೆ. ಪಟ್ಲರಂತಹ ಭಾಗವತರು ಬಂದ ಮೇಲೆ ಭಾಗವತಿಗೆ ಬಗ್ಗೆ ಜನರಿಗೆ ಒಂದು ಅಭಿಮಾನ ಬರುವಂಥದ್ದು ಆಗಿದೆ. ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಕಲಾವಿದರಿಗೆ ಬೇರೆ ಬೇರೆ ರೀತಿಯ ಒಂದು ಸಹಕಾರವನ್ನು ಕೊಡುವಂಥ ಒಂದು ವ್ಯವಸ್ಥೆಗಳು ಕೂಡ ಆಗ್ತಾ ಬಂದಿವೆ. ಹಾಗಾಗಿ ಯಕ್ಷಗಾನಕ್ಕೆ ಭವಿಷ್ಯ ಖಂಡಿತ ಇದೆ. ಹಾಗಂತ ಅಲ್ಲಿ ಇಲ್ಲಿ ಅತಿರೇಕಗಳು ಬಂದಾಗ ಸಾಮೂಹಿಕವಾದಂಥ ಚರ್ಚೆಯೋ ಸಂಬಂಧಪಟ್ಟವರಿಗೆ ತಿಳಿ ಹೇಳುವ ಮೂಲಕವೋ ಅದನ್ನು ಬದಲಿಸುವಂತಹ ಪ್ರಯತ್ನವನ್ನು ಮಾಡಬೇಕಾಗ್ತದೆ ನಾವು. ಮತ್ತೊಬ್ರು ನಮ್ಮ ಜೊತೆಗೆ ಕರೆ ಮಾಡ್ತಾ ಇದ್ದಾರೆ, ಪದ್ಮನಾಭ ಅನ್ನೋರು. ಪದ್ಮನಾಭರೇ ನಮಸ್ಕಾರ, ಮಾತಾಡಿ ಸರ್, ತಮ್ಮ ಅಭಿಪ್ರಾಯ ತಿಳಿಸಿ. ಪದ್ಮನಾಭರೇ ನಮಸ್ಕಾರ, ನಮಸ್ಕಾರ, ತಮ್ಮ ಅಭಿಪ್ರಾಯ ಹೇಳಿ. ಹಾ, ಗೊತ್ತಾಯ್ತು, ಹೇಳಿ ಪದ್ಮನಾಭರೇ. ಒಳ್ಳೆ ಕಲಾವಿದ. ಹೌದು, ಒಳ್ಳೆ ಕಲಾವಿದ. ಅದೇ 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 ನಾವು ಹೇಳ್ತಾ ಇರೋದು, ಯಾವುದೋ ಒಂದು ಸಂದರ್ಭದಲ್ಲಿ. ಹೌದೌದು, ಆಯ್ತು ಆಯ್ತು ಆಯ್ತು. ನಮ್ಮ ಹುಡುಗರೇ, ನಮ್ಮ ಹುಡುಗರೇ ಇಬ್ರು ಕೂಡ. ಅವರು ಭಾಗವತರ ಹಿಂದೆ ಇದ್ರು, ಅವರಿಗೆ ಕಾಣಲಿಲ್ಲ ಇದು. ಹೌದು, ನೃತ್ಯ ವೈಭವ ಟೂ ಮಚ್ ಆಯ್ತಿದ್ದೆ ಇಲ್ಲ. ಏನಲ್ಲಿ ಖಂಡಿದೆ ಎನ್ನುವುದು ನಮ್ಮ ದೃಷ್ಟಿಕೋನಕ್ಕೆ ಹಾಗೆ ಕಾಣುತ್ತದೆ. ನಿಜವಾದ ಯಥಾಸ್ಥಿತಿ ಏನು ಅಂತ ಕಲಾವಿದರಲ್ಲಿ ಮಾತಾಡುವ ನಾವು. ಎಸ್ ಎಸ್, ಖಂಡಿತ ಅದು ಹೇಳಬೇಕಾಗಿದೆ ಅಂತ ಅನ್ನುವಂಥದ್ದು ನಾನು ಕೇಳ್ತಾ ಇದ್ದೆ. ಅಂದ್ರೆ ಇಂತಹ ಪ್ರಸಂಗಗಳು ಬಂದಾಗ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು, ಅದು ಬಹಳ ಯಕ್ಷಗಾನದ ಅಭಿಮಾನವನ್ನು ತೋರಿಸುವಂತದ್ದು. ಎಚ್ಚರಿಕೆಯ ಗಂಟೆಯೂ ಆಗ್ತದೆ. ಬಹಳ ಬೆಳೀತಾ ಇದ್ದಾವೆ. ಆಧುನಿಕವಾದಂತ ಕಾಲಘಟ್ಟ ಇದು. ಇಲ್ಲಿ ತಂತ್ರಜ್ಞಾನ ತುಂಬಾ ಬೆಳೀತಾ ಇದೆ. ಎಲ್ಲೆಲ್ಲೋ ಕೆಲವು ಕಡೆಗಳಲ್ಲಿ ಯಕ್ಷಗಾನಕ್ಕೆ ಒಂದು ತಂತ್ರಜ್ಞಾನವನ್ನು ಬೇರೆ ಏನೇನೋ ಒಂದಷ್ಟು ಸೆಟ್ಗಳನ್ನು ತರುವಂತ ಪ್ರಯತ್ನಗಳು ಕೂಡ ಆಗಿದ್ದಾವೆ. ಬೇರೆ ರಂಗಭೂಮಿಗಳಿಗೆ ಯಕ್ಷಗಾನದ ತಂತ್ರಗಾರಿಕೆ ಪ್ರಯೋಗ ಕೂಡ ಆಗ್ತಾ ಇದೆ. ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲೋ ಬೇರೆ ಬೇರೆ ರೀತಿಯಾದಂತಹ ಯಕ್ಷಗಾನವನ್ನು ಅದಕ್ಕೆ ಸೇರಿ. ತುಳು ಭಾಷೆಯಲ್ಲಿ ಸಿನಿಮಾಗಳು ತುಂಬಾ ಬರ್ತಾ ಇವೆ. ಅದಕ್ಕೆ ಯಕ್ಷಗಾನದ ಕೆಲವು ಅವತರಣಿಕೆಗಳನ್ನು ಹಾಕಿದ್ದುಂಡು. ಈಗ ಪ್ರಶಾಂತ್ ಶೆಟ್ಟಿ ನೆಲೆಯಾಡಿ ಈಗ ಪತ್ತನಾಜ ಸಿನಿಮಾದಲ್ಲಿ ಒಳ್ಳೆಯ ಒಂದು ಅಭಿನಯವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಪಟ್ಲರ ಭಾಗವತಿಗೆಯ ಒಂದು ಸಿನಿಮಾಗಳು ಕೆಲವು ಸಾಲು ಸಾಲಾಗಿ ಬಂದದ್ದುಂಟು. ಅಂದ್ರೆ ಆ ಯಕ್ಷಗಾನವನ್ನು ಜನ ಎಷ್ಟು ಇಷ್ಟಪಡ್ತಾರೆ ಎನ್ನುವುದಕ್ಕೆ ಸಾಕ್ಷಿ ಅಲ್ವಾ. ಅಂದ್ರೆ ನಾನು ಹೇಳು ಕೇಳುವಂತದ್ದು, ಎಲ್ಲೋ ಅಲ್ಲಿದ್ದದನ್ನ ಇಲ್ಲಿ ತರುವಂತ ಪ್ರಯತ್ನಗಳು ಆಗ್ತಾ ಇದೆಯಾ ಅಂತ, ಇದನ್ನೆಲ್ಲ ನೋಡುವಾಗ ಹಾಗೆ ಅನಿಸ್ತದೆ ಅಂತ. ಅಲ್ಲ ಅಂದ್ರೆ ಅದು ರಂಗಸ್ಥಳದಲ್ಲಿ ಬರಬಾರದು. ಆ ಟ್ಯಾಕ್ಟಿಕ್ಸ್ ಅನ್ನು ನಾವು ಹಿಂದಿನಿಂದಲೂ ಬಳಸ್ತಾ ಇದ್ದೇವೆ. ಈಗ ರಂಗಭೂಮಿಯ ನಾಟಕಗಳಲ್ಲಿಯೂ ಕೂಡ ಯಕ್ಷಗಾನದ ಕೆಲವು ತಂತ್ರಗಾರಿಕೆಯ ಬಳಕೆ ಖಂಡಿತ ಇತ್ತು. ಈಗ ಕಲಾವಿದರಿಗೆ ಆ ರೀತಿ ಅವಕಾಶಗಳು ಬಂದಾಗ ಅದನ್ನು ಉಪಯೋಗಿಸ್ಕೊಳ್ಬಾರ್ದು ಅಂತ ಏನೂ ಇಲ್ಲ. ಆದರೆ ವಿರೂಪಗೊಳಿಸಬಾರದು, ಅದನ್ನು ಯಕ್ಷಗಾನವನ್ನಾಗಿ ನಾವು ತಗೊಳ್ಬೇಕಷ್ಟೇ. ಯಕ್ಷಗಾನವನ್ನಾಗಿ ಅವ್ರು ಕೊಡುವಂತ ಪ್ರಯತ್ನ ಮಾಡಬೇಕು. ಹಾಗಾದ್ರೆ ಮೂಲ ಅಂತ ಅನ್ನುವಂಥದ್ದು ಯಾವುದು? ಒಂದೊಮ್ಮೆ ದಿವಟಿಕೆ ಇಟ್ಟುಕೊಂಡು ಯಕ್ಷಗಾನ. ಹೌದಲ್ಲ, ಅದು ಈಗ ಈಗಿನ ಮಾತಾಡೋಕೆ ಆಗ್ತದ? ಯಾವುದೋ ಒಂದು ಕಾಲಕ್ಕೆ ಕರೆಂಟ್ ಇಲ್ಲದ ಕಾಲಕ್ಕೆ ಅದನ್ನು ಮಾಡಿದ್ರು, ಅದನ್ನು ಇವತ್ತಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಆಧುನಿಕ ಸೌಲಭ್ಯಗಳನ್ನು ಯಥೋಚಿತವಾಗಿ ಬಳಸಿಕೊಂಡು ಯಕ್ಷಗಾನವನ್ನು ವಿಜೃಂಭಣೆಗೊಳಿಸುವಂತ ಪ್ರಯತ್ನ ಖಂಡಿತ ಮಾಡಬಹುದು. ಎಸ್, ಕೊನೆಯದಾಗಿ ನಮಗೆ ಬಹುಶಃ ಕಲಾವಿದರಿಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ಅವರಿಬ್ರು ನಮಗೆ ಸಿಗ್ತಾ ಇಲ್ಲ ಕರೆಗೆ. ಅಂದ್ರೆ ಈ ಘಟನೆ ಏನಾಗಿದ್ದಿರಬಹುದು, ಅಂದ್ರೆ ಉದ್ದೇಶಪೂರ್ವಕವಾಗಿ ನಾನು ಬಹಳ ಚಂದವಾಗಿ ಮಾಡಬೇಕು, ಆ ಭಾಗವತಿಕೆಯ ಸಂಗೀತದ ಅದರ ಒಂದು ರಸಧಾರ ಏನಿದೆ, ಅದರ ಶೃಂಗಾರ ರಸ ಏನಿದೆ, ಅದನ್ನೆಲ್ಲ ಅಭಿನಯದ ಮೂಲಕ ತೋರಿಸಬೇಕು ಅಂತ ಒಂದು ವಾಂಛೆಯು, ಅಥವಾ ಇದು ತಪ್ಪಿ ನಡೆದಿರುವಂತದ್ದು ಪಾತ್ರ ತನ್ಮಯತೆ ಅಂತ ಇದೆ. ಒಂದು ಕಲಾವಿದರು ರಂಗಸ್ಥಳದಲ್ಲಿ ಆ ಪಾತ್ರವೇ ಆಗಿಬಿಡುವಂತ ಒಂದು ಸನ್ನಿವೇಶ ಇದೆ. ಮತ್ತು ಪಾತ್ರ ಆವಿಷ್ಕಾರ ಅದಕ್ಕೆ ಆವೇಶವಾದಂತಹ ಸಂದರ್ಭಗಳಲ್ಲಿ ತಾನೇನು ಮಾಡ್ತೇನೆ ಎನ್ನುವುದು ಗೊತ್ತಾಗದೆ ಆ ಒಂದು ಏನು ಹೇಳ್ತೇವೆ ನಾವು ಒಂದು ಪರಿಸರದ ಒಂದು ಪ್ರಭಾವದಿಂದ ಕೆಲವು ಸಲ ಅವನ ಕೈಮೀರಿ ಕೆಲವು ಘಟನೆಗಳು ಸಂಭವಿಸುವಂಥದ್ದು. ಅದು ಮಾನವ ಸಹಜವಾದದ್ದು. ಅಂಥದ್ದೇನೋ ಇಲ್ಲಿ ಸಂಭವಿಸಿದೆ ಇದ್ರೂ ಕೂಡ ಅದು ಒಂದು ಗಳಿಗೆಯಲ್ಲಿ ಆದಂಥದ್ದಾದ್ದರಿಂದ ಅದನ್ನು ನಾವು ಕ್ಷಮಿಸಬಹುದು. ಆ ಕಲಾವಿದರಿಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಕಲಾವಿದರಾಗಿ ಬೆಳೆಯುವ ಹಾಗೆ ಇಷ್ಟವರೆಗೆ ಏನು ಕೊಡುಗೆಯನ್ನು ಅವರು ಸಮಾಜಕ್ಕೆ ಕೊಟ್ಟರು ಅದರ ಬಗ್ಗೆ ಅವರಿಗೆ ಧೈರ್ಯ ಇದ್ದುಕೊಂಡು ಇದರಿಂದ ಯಾವುದೇ ರೀತಿಯ ಒಂದು ನೊಂದುಕೊಳ್ಳದೆ ಅದನ್ನೊಂದು ಸವಾಲಾಗಿ ಸ್ವೀಕಾರ ಮಾಡಿಕೊಂಡು ಹೊಸತರದ ರೀತಿಯಲ್ಲಿ ಯಕ್ಷಗಾನವನ್ನು ಬೆಳೆಸಲಿಕ್ಕೆ ಹೇಗೆ ಸಾಧ್ಯ ಅದು ಕೂಡ ಚೌಕಟ್ಟಿನೊಳಗೆ ಎನ್ನುವುದರ ಕುರಿತಾಗಿ ಅವರು ಪ್ರಯತ್ನ ಪಡಬಹುದು. ಅದರ ಬಗ್ಗೆ ನಾವು ಮಾತಾಡೋಣ. ಎಸ್ ಸರ್, ಅಂತ ಒಟ್ಟಿನಲ್ಲಿ ಏನಂತ ಹೇಳಿದ್ರೆ ವೀಕ್ಷಕರೇ, ಈಗಾಗಲೇ ಬಹಳಷ್ಟು ಮಂದಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೀರಿ, ಮತ್ತೆ ಭಾಸ್ಕರ ಕುಕ್ಕುಳ್ಳಿ ಅವರು ಹೇಳಿದ ಹಾಗೇನೆ ಕೂಡ, ಇಂಥ ಕೆಲವು ಘಟನೆಗಳಿಂದಾಗಿ ಮತ್ತೆ ಯಕ್ಷಗಾನದ ಬಗೆಗಿನ ಒಂದಷ್ಟು ಅದರ ಬದ್ಧತೆಗಳು
ಮತ್ತು ಅದರ ಒಂದು ಅಚ್ಚುಕಟ್ಟತನಗಳು ಅಥವಾ ಚೌಕಟ್ಟುಗಳು ಇದನ್ನು ಮೀರಿ ಹೋಗಬಾರದು ಅನ್ನುವ ಎಚ್ಚರಿಕೆಯನ್ನು ಕೊಡುವಂಥ ಒಂದಷ್ಟು ಮಾತುಗಳು ಹೇಳಬೇಕಾಗಿರುವಂಥದ್ದು. ಮತ್ತು ಜೊತೆ ಜೊತೆಗೆ ಈ ಹೊರಗಿನದ್ದನ್ನು ನಾವು ಹಾಕುವುದಕ್ಕಿಂತ ಯಕ್ಷಗಾನ ಅದರದ್ದೇ ಆದಂಥ ಒಂದು ಹಿನ್ನೆಲೆಯನ್ನು ಹೊಂದಿದೆ, ಅದರಲ್ಲೇ ಅದನ್ನು ಕಂಡುಕೊಂಡು ಮುಂದುವರಿಬೇಕಾದ ಅಗತ್ಯತೆ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು ಅನ್ನುವಂಥದ್ದು. ಏನೇ ಆಗಿರಲಿ, ಈ ಘಟನೆ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಸತ್ಯ. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಲಾವಿದರು ಕೂಡ ಹೇಳಿದ್ದಾರೆ, ಅಂದರೆ ಒಂದು ಯಾವುದೋ ಒಂದು ಭಾಗವತರು ಬಹಳ ಬೇಗನೆ ಮುಗಿಸಬೇಕಾಗಿದೆ ಅನ್ನೋ ವಿಚಾರವನ್ನು ಹೇಳಿದಾಗ ಒಬ್ಬ ಕಲಾವಿದ ಮತ್ತೊಬ್ಬ ಕಲಾವಿದನಿಗೆ ಹೇಳುವಂಥ ಪ್ರಯತ್ನವನ್ನು ಮಾಡಿದ, ಹಾಗಾಗಿ ಆತನ ಕಿವಿಗೆ ಅದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದಾಗ ಆ ದೃಶ್ಯ ಅದೊಂದು ರೀತಿಯಲ್ಲಿ ಈ ರೀತಿಯ ಒಂಥರ ಚುಮ್ಮನ ಮಾಡುವಂಥ ದೃಶ್ಯ ರೀತಿಯಲ್ಲಿ ಕಂಡು ಬಂದಿದೆ ಅಷ್ಟೇ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಕಲಾವಿದರುಗಳು ಕೂಡ ಇದಕ್ಕಿಂತ ಮೊದಲು ನಮಗೆ ನೀಡಿರುವಂಥದ್ದು. ಸರ್, ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಮಾಹಿತಿಯನ್ನು ನೀಡೋದಕ್ಕೆ ಧನ್ಯವಾದಗಳು ಸರ್. ಮಾಧ್ಯಮದ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ದೀರಿ, ಜನರು ಇದರಿಂದ ಎಚ್ಚೆತ್ತುಕೊಳ್ಳಿ, ಮುಂದೆ ಯಕ್ಷಗಾನವನ್ನು ಬೆಳೆಯೋದಕ್ಕೆ ಇದು ಪೂರಕ ಆಗಲಿ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ. ಓಕೆ ವೀಕ್ಷಕರೇ, ಇದು ಈ ಹೊತ್ತಿನ ಚರ್ಚೆ ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆದು ನೋಡ್ತೀವಿ. ನಮಸ್ಕಾರ.